ಯಾವ ವಿಚಾರ ಕೊಡ್ರಿ, ನಿಮ್ಮ ವಿಷಯ ಬಿಟ್ಟು ನನಗೆ ಯಾವ ವಿಚಾರವಿದೆ? ನಿನ್ನನ್ನು ನೋಡುತ್ತಿದ್ದರೆ ಬೇರೆ ಯಾವುದ ವಿಚಾರದಲ್ಲಿ ಮಗ್ನವಾದಂತೆ ಭಾಸವಾಗುತ್ತಿದೆ. ನೋಡು ವಿಕ್ರಾಂತ್, ದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ಚಿಂತೆ ಎಂಬ ಭ್ರಾಂತಿನೇ ಬರುವುದಿಲ್ಲ. ನಾನು ನಿಮ್ಮ ಎದುರಿಗೆ ಈ ಸುರಾದೇವಿಯನ್ನು ಸೇವಿಸಿದೆ? ಚೇಚೆ ಬೇಡ ಗೌಡ್ರಿ, ಒಂದು ವೇಳೆ ನಾನು ಈ ಸುರಾದೇವಿಯನ್ನು ಸೇವಿಸಿದರೆ ಇದುವರೆಗೂ ನಾನು ನೀವಿಟ್ಟ ನಂಬಿಕೆ ವಿಶ್ವಾಸ ವ್ಯರ್ಥವಾಗಿ ಹೋಗುವುದು. ಅದು ಅಲ್ಲದೆ ನೀವು ನನ್ನನ್ನು ಸ್ವಂತ ಮಗನ ಹಾಗೆ ನೋಡಿಕೊಂಡಿದ್ದೀರಿ. ನಿಮ್ಮಂತ ದೇವರಿಗೆ ನಾನು ಮೋಸ ಮಾಡುವುದೇ? ಚೇಚೆ ಬೇಡ ಗೌಡ್ರಿ, ನಿಜವಾಗಲೂ ನಾನು ನಿನ್ನಂತ ಮ್ಯಾನೇಜರ್ ಪಡೆಯಲಿಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು. ವಿನಯ ಗುಣ ಸಂಪನ್ನತೆ ಗುಣಗಳನ್ನು, ಅದು ನಿಮ್ಮ ಆಶೀರ್ವಾದ ಗೌಡ್ರಿ. ನಿಜ ಹೇಳಬೇಕಂದ್ರೆ ನಾನು ಎಂದು ನಿಮ್ಮ ಮನೆಗೆ ಕಾಲಿಟ್ಟು ಅಂದೇ ನನ್ನ ಚಿಂತೆ ಭ್ರಾಂತಿಗಳೆಲ್ಲ ಮಾಯವಾಗಿ ಹೋದು. ಗೌಡ್ರೆ ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ಇವತ್ತು ಒಂದು ದಿನ ಫ್ಯಾಕ್ಟ್ರಿಗೆ ಹೋಗದಿದ್ರೆ ಆಗಲ್ವೇನು? ಹಾಳು ಮಾಡಿದ್ದು ಹಾಳು ಅಂತಾರೆ, ಮಗ ಮಾಡಿದ್ದು ಮಧ್ಯಮ ಅಂತಾರೆ, ನಾನು ಮಾಡಿದ್ದೆ ಉತ್ತಮ. ನಾವು ಮುಂದಿನಿದ್ರೆ ಕೆಲಸ ಚೆನ್ನಾಗಿ ಹೋಗುದು. ಗೌಡ್ರೆ ಬೆಂಗಳೂರಿನಿಂದ ಕಾಲೇಜ್ ಮುಗಿಸ್ಕೊಂಡು ಸುಜಾತ ಬರುತ್ತಿದ್ದಾಳೆ, ಅವಳಿಗೆ ಭೇಟಿ ಆಗದೆ ಹೋಗುವೆ ಏನೋ. ಇವತ್ತು ಒಂದು ದಿನ ಏನಾರ ಆಗಲಿ ಬಿಡು. ಆಯ್ತು, ನೀವು ಹೇಳಿದಂತೆ ಆಗಲಿ. ಸಂಬಂಧಪಟ್ಟ ವಿಷಯ ನನ್ನ ಮುಂದೆ ಯಾಕೆ ಹೇಳ್ತೀವೋ ಕತೆ ಅಂದ್ರ ಎಲ್ಲಾ ಮ್ಯಾನೇಜರ್ ಕೊಟ್ಬಿಟ್ರಿ ಅನ್ನಂಗಾತ್ ಬಿಡ್ರಿ. ನಿಮ್ದ ಇಲ್ಲಿ ಮನೆ ಇಲ್ರಿ, ಅಲ್ಲಿ ಹೋಗ್ತೈತ್ರಿ. ಸಟ್ಟಿ ನುಡಿಯದಿರೋ ಮಗನ ಮ್ಯಾನೇಜರ್ ಎಂಬ ಶಬ್ದವನ್ನು ಹೋಲ್ ಬಿಡ್ರಿ. ಈಗ ಅವ್ರ ನೀವು ಅನ್ಬೇಡ ಅಂದ್ರ ನಾನಾರ ಯಾಕನ್ರಿ? ಏ ಶೆಟ್ಟಿ, ಅದೇನೇ ಲೆಕ್ಕ ಪಕ್ಕದ ಬಾಕಿ ಇದ್ರು ಅದನ್ನ ನನ್ನ ಮುಂದೆ ಬಗೆಹರಿಸು. ಆ ಗೌಡ್ರ ತಲೆಯಲ್ಲಿ ಹಾಕಬೇಡ. ತಿಳಿತ್ ಬಿಡ್ರಿ, ಸಣ್ಣ ಸಾವುಕಾರ ನೀವ್ ಹೇಳಿದ ಹಂಗ ಕೇಳ್ಕೊಂಡು ನಮ್ಗೇನ್ ದಾರಿ? ಯಾಕ್ರಿ ದಣ್ಯಾರ ಗೌಡ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಇರ್ತದೆ ಅಂತ ಹೇಳಿನರ್ರಿ. ಅದೇನೇ ಇದ್ರು ಆಫೀಸ್ಗೆ ಬಂದು ವಿಚಾರಿಸು, ತಿಳಿಯತೆ? ಓಹೋ, ನೆನೆಸುವವರೊಳಗೆ ಸುಜಾತ ಬಂದೇ ಬಿಟ್ಟಳು. ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀನ್ ಹೇಗಿದೀಯಾ? ನಾನೇನಮ್ಮ ಹುಲಿ ಹುಲಿಯಾಗಿದ್ದೀನಿ, ನೀ ಹೇಗಿದ್ದೀಯಮ್ಮ? ಸುಜಾತ ನಿನ್ನ ರಿಸಲ್ಟ್ ಏನಾಯ್ತು? ಸೆಕೆಂಡ್ ಕ್ಲಾಸ್ ಆಯ್ತಣ್ಣ. ಸಹೋದರಿ ಬಂದ ಸಂತೋಷದಲ್ಲಿ ಈ ನಿಮ್ಮ ಹಿತೈಷಿಯನ್ನು ಮರೆಯಬೇಡಿ ಗೌಡ.
ಎಂತ ಮಾತನಾಡ್ತೀವೋ ಸೂರ್ಯಕಾಂತ್. ಹಾ ಸುಜಾತ, ಈ ಇನ್ಸ್ಪೆಕ್ಟರ್ ಎಲ್ಲಿ ಬಿಟ್ಟಾರು ನಿನಗೆ? ಕಾರಲ್ಲಿ ಬರ್ಬೇಕಾದ್ರೆ ನನ್ನ ಕಾರ್ ಕೆಟ್ಟನ್ನ, ನನ್ನ ಗಾಡಿ ಇದೆ ಬಾ ಅಂತ ಇವರೇ ಕರ್ಕೊಂಡು ಬಂದ್ರು. ಹೌದಾ ಗೌಡ್ರಿ, ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಎಂದು ನಡೆದುಕೊಂಡು ಬರ್ತಾ ಇದ್ರು, ಹಾಗೆ ನನ್ನ ಜೀಪ್ನಲ್ಲಿ ಕರೆದುಕೊಂಡು ಬಂದೆ ಗೌಡ್ರಿ. ಹಾ ಒಳ್ಳೇದಾಯ್ತು ಬಿಡು. ಹಾ ಶೆಟ್ಟಿ, ಆ ಗೋಪ್ಯ ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ, ಅವಳಿಗೆ ಗರಂ ಕಾಪಿ ಮಾಡ್ಕೊಂಡು ಬಾ. ಹಲೋ ಸುಜಾತ. ಹಾಯ್. ನಿನ್ನ ರಿಸಲ್ಟ್ ಪಾಸ್ ಆದಕ್ಕೆ ಕಂಗ್ರಾಚ್ಯುಲೇಷನ್ ಸುಜಾತ. ನಾನ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ, ಇಡೀ ಇಂಡಿಯಾದ ಬಗ್ಗೆ ಥಿಂಕ್ ಮಾಡುವ ಶಕ್ತಿ ಈ ವಿಕ್ರಾಂತನಲ್ಲಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಈ ಭೂಮಂಡಲವನ್ನು ಬುಡ ಮೇಲೆ ಮಾಡುವ ಶಕ್ತಿ ನನ್ನಲ್ಲಿದೆ. ನೀವು ಆಡೋ ಮಾತು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ನಿನ್ ಅರ್ಥ ಆಗುವಾಗಿ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ಸುಜಾತ. ನನ್ನ ನಾನು ಹೇಳಿದ ಮಾತು ಅರ್ಥವಾದರೆ ನಾ ಇಟ್ಟ ನಂಬಿಕೆ ಎಲ್ಲ ವ್ಯರ್ಥವಾಗಿ ಹೋಗುದು. ನೀವೇನ್ ಹೇಳ್ತಾ ಇದ್ರು ನನಗೊಂದು ತಿಳಿತಾ ಇಲ್ಲ. ತಮಾಸೆಗೆ ಹಾಗಂದೆ ಬಿಡಿಸ್ತಾ ಸುಜಾತ, ನೀನು ನಿಮ್ಮ ಅಣ್ಣನ ಜೊತೆ ಮಾತನಾಡಬೇಕಾಗಾದ್ರೆ ನಾನು ಕೇಳಿಸಿಕೊಂಡೆ, ಅದಕ್ಕೆ ಹಾಗೆ ಹೇಳಿದೆ. ಆ ಇಂಡಿಯಾ ಬಗ್ಗೆ ಥಿಂಕ್ ಮಾಡುವ ಶಕ್ತಿ ನನ್ನಲ್ಲಿದ್ದರೆ ನಾನು ಎಲ್ಲಿರ್ತಿದ್ದಿಲ್ಲ, ದೇವರ ಸ್ಥಾನದಲ್ಲಿ ಇರ್ತಿದ್ದೆ. ಮಾತಿನಲ್ಲಿ ಬಲು ಜಾಣರು ನೀವು. ಮಾತು ಅಷ್ಟೇ ಅಲ್ಲ ಸುಜಾತ, ನನ್ನ ಲೈಫ್ ಕೂಡ ಒಂಥರ ಡಿಫರೆಂಟ್. ಮನಸ್ಸು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸುಜಾತ. ಹೌದಣ್ಣ, ಇವ್ರ ಆಡ್ತೋರ ಮಾತು ಒಂಥರ ಡಿಫರೆಂಟ್ ಆಗಿದೆ. ಹೌದು, ನಾನು ಒಂಥರ ಡಿಫರೆಂಟ್, ನನ್ನ ಲೈಫ್ ಕೂಡ ಒಂಥರ ಡಿಫರೆಂಟ್. ಥ್ಯಾಂಕ್ಸ್ ಸಟಿ. ಹಾ ಸುಜಾತ, ವಿಕ್ರಾಂತ್ ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಗೌಡ್ರಿ, ಬಾಯ್. ವಿಕ್ರಾಂತ್ ನೀನು ಬೆಕ್ಕಡೆ ನಡಿ. ಆಯ್ತು ಗೌಡ್ರಿ.